ಸಾಮಾನ್ಯವಾಗಿ ನಾವು ರೈಲ್ವೆ ಸ್ಟೇಷನ್ಗೆ ಹೋದಾಗ ಅಲ್ಲಿ ಲಗೇಜ್ಗಳನ್ನು ಹೊರೋದಕ್ಕೆ ಕೂಲಿಗಳನ್ನ ನೋಡೇ ಇರ್ತೀವಿ. ಇನ್ನು ಈ ವಿಡಿಯೋದಲ್ಲಿ ಕಾಣಿಸುತ್ತಿರುವ ಮಹಿಳೆ ಕೂಲಿಯಾಗಿ ಕೆಲಸವನ್ನ ಮಾಡುತ್ತಿದ್ದಾಳೆ. ಅದಕ್ಕೆ ಕಾರಣವೇನು ಎಂದು ವಿಚಾರಿಸಲು ಹೋದಾಗ ಆಕೆಯ ಕತೆ ಕೇಳಿ ಇಡೀ ದೇಶವೇ ಒಂದು ಕ್ಷಣ ಬೆರಗಾಗಿದೆ ಅಂತಾನೆ ಹೇಳಬಹುದು. ಮತ್ತು ಎಲ್ಲಾ ಕಡೆ ಈ ಮಹಿಳೆಯ ಕತೆ ವೈರಲ್ ಆಗ್ತಿರೋದು ಯಾಕೆ, ಆ ಎಲ್ಲಾ ಸಂಪೂರ್ಣ ಮಾಹಿತಿಯನ್ನು ನೋಡುವ ಮುನ್ನ ಕಷ್ಟಪಟ್ಟು ದುಡಿಯುವ ಎಲ್ಲಾ ಕಾರ್ಮಿಕರಿಗೂ ಸಹ ಒಂದು ಸಲ್ಯೂಟ್ ಹೇಳಬೇಕು ಅಂತಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ನಿಮ್ಮ ಪ್ರತಿಯೊಂದು ಲೈಕ್ ನಮಗೆ ಇಂತಹ ಕಥೆಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರೋತ್ಸಾಹ ತರುತ್ತದೆ. ಈ ವಿಡಿಯೋದಲ್ಲಿ ಕಾಣಿಸುತ್ತಿರುವ ಮಹಿಳೆಯ ಹೆಸರು ಸಂಧ್ಯಾ ಮರಾವಿ. ಈಕೆ ಮಧ್ಯಪ್ರದೇಶದ ಜಬಲ್ಪುರ್ನ ಕಾಟ್ನಿ ರೈಲ್ವೆ ಸ್ಟೇಷನ್ನಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಕೂಲಿ ಎಂದರೆ ಸಾಮಾನ್ಯವಾಗಿ ಗಂಡಸರೇ ಕೆಲಸ ಮಾಡ್ತಾರೆ, ಏಕೆಂದ್ರೆ ತುಂಬಾ ಭಾರದ ಲಗೇಜ್ ಹೊರೋದಕ್ಕೆ ತುಂಬಾ ಶಕ್ತಿ ಬೇಕಾಗುತ್ತದೆ. ಆದರೆ ಈ ಸಂಧ್ಯಾ 45 ಗಂಡಸರ ಮಧ್ಯೆ ತಾನೊಬ್ಬಳೆ ಮಹಿಳೆಯಾಗಿದ್ದರೂ ಸಹ ಈ ಕೂಲಿ ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ಕಾರಣವೇನೆಂದ್ರೆ ಈಕೆಯ ಗಂಡ 2 ವರ್ಷಗಳ ಹಿಂದೆ ತೀರಿಕೊಂಡರು. ಈಕೆಗೆ 3 ಜನ ಮಕ್ಕಳಿದ್ದಾರೆ. ಅವರ ವಿದ್ಯಾಭ್ಯಾಸಕ್ಕೆ ಮತ್ತು ಜೀವನ ನಡೆಸೋದಕ್ಕೆ ಬೇರೆ ದಾರಿ ಇಲ್ಲದೆ ಈ ಮಹಿಳೆ ಕೂಲಿಯಾಗಿ ಕೆಲಸವನ್ನ ಮಾಡ್ತಿದ್ದಾಳೆ. ಇದರಲ್ಲಿ ವಿಶೇಷ ಏನೆಂದ್ರೆ ದೇಶದ ಮೊದಲ ಮಹಿಳಾ ಕೂಲಿ ಇವರೇ. ಇನ್ನು ಈಕೆ ಈ ಕೆಲಸ ಮಾಡುವುದಕ್ಕೆ ಪ್ರತಿದಿನ ತನ್ನ ಮನೆಯಿಂದ 45 ಕಿಲೋಮೀಟರ್ ಚಲಿಸುತ್ತಾಳೆ. ಇನ್ನು ಈಕೆಯ ಸುದ್ದಿ ವೈರಲ್ ಆಗ್ತಿದ್ದಂತೆಯೇ ಈಕೆಯನ್ನು ಮೆಚ್ಚಿ HDFC ಬ್ಯಾಂಕ್ನವರು ಈಕೆಯ ಸಾಧನೆಗೆ 1 ಲಕ್ಷ ರೂಪಾಯಿ ಸಹಾಯಧನ ನೀಡಿದೆ. ಅಷ್ಟೇ ಅಲ್ಲದೆ ಮಹೇಂದ್ರ ಕಂಪನಿಯ ಮಾಲೀಕರಾದ ಆನಂದ್ ಮಹೇಂದ್ರ ಅವರು ಈಕೆಯ ಸಾಧನೆಯನ್ನು ಮೆಚ್ಚಿ ಸಂಧ್ಯಾರ 3 ಮಕ್ಕಳಿಗೂ ವಿದ್ಯಾಭ್ಯಾಸಕ್ಕೆ ಆಗುವ ಎಲ್ಲಾ ಖರ್ಚನ್ನು ತಾನೇ ಭರಿಸುವುದಾಗಿ ಕೂಡ ಒಪ್ಪಿಕೊಂಡಿದ್ದಾರೆ. ಮತ್ತು ಈಕೆಯ ಕಥೆಯನ್ನು ಶೇರ್ ಮಾಡಿ ಭಾರತಕ್ಕೆ ತಾಯ್ನಾಡು ಎಂದು ಕರೆಯೋದೇ ಇಂತಹವರನ್ನ ನೋಡಿ ಅಂತ ಕಾಣಿಸುತ್ತೆ. ಮತ್ತು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನಲ್ಲಿ ರೀಲ್ಸ್ ಮಾಡೋರಿಗಿಂತ ಇಂತಹವರು ನಿಜವಾದ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಎಂದು ಹಂಚಿಕೊಂಡಿದ್ದಾರೆ. ನೀವು ಕೂಡ ಈ ಭಾರತೀಯ ಮಹಿಳೆಗೆ ಸಲ್ಯೂಟ್ ಮಾಡೋ ಹಾಗಿದ್ರೆ ಹಾಟ್ಸ್ ಆಫ್ ಸಂಧ್ಯಾ ಅಂತ ಈ ಕೂಡಲೇ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.